ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪಾವ್ನಿ, ಸುಮ್ಮನೆ ಹಠ ಮಾಡಬೇಡಿ. 2 ಕಿಲೋಮೀಟರ್ ಈ ಸ್ಕೂಟರ್ನ ನೀವು ತಳ್ಕೊಂಡು ಹೋಗಿ ಅದನ್ನ ರೆಡಿ ಮಾಡಿಸಿ ನೀವು ಮನೆಗೆ ತಲುಪೋದು ಯಾವ ಕಾಲಕ್ಕೆ? ಮಧ್ಯದಲ್ಲಿ ನಿಮಗೇನಾದರೂ ತೊಂದರೆ ಆದ್ರೆ? ಸದ್ಯಕ್ಕೆ ತೊಂದರೆ ಆಗ್ತಿರೋದು ನಿಮ್ಮಿಂದ. ಓ, ಗೊತ್ತಾಯ್ತು ಬಿಡಿ. ಏನು, ಏನ್ ಗೊತ್ತಾಯ್ತು? ನಿಮಗೆ ನನ್ ಜೊತೆ ಬರೋದಕ್ ಭಯ. ಯಾಕಂದ್ರೆ ನನ್ ಜೊತೆ ಬಂದು ಅಕಸ್ಮಾತ್ ಆಗಿ ನಿಮ್ ಮನ್ಸಲ್ಲಿರೋ ಪ್ರೀ. ಹನುಮಾ, ಗಾಡಿ ರೆಡಿ ಮಾಡ್ಸ್ಕೊಂಡು ತಗೊಂಡ್ ಬಾ. ಅರೆ ಪಾವ್ನಿ, ಹಿಂದೆ ಯಾಕೆ ಕೂಡ್ತಾ ಇದ್ದೀರಾ? ಓ, ನನ್ ಪಕ್ಕ ಮುಂದೆ ಕೂತ್ರೆ ಮತ್ತೆ ಎಲ್ಲಿ ನಿಮ್ ಮನ್ಸಲ್ಲಿ ನನ್ ಬಗ್ಗೆ ಪ್ರೀ? ನನ್ ಮನ್ಸಲ್ಲಿ ಏನೂ ಇಲ್ಲ. ಐಡಿಯಾ ಹಳೇದಾದ್ರೂ ವರ್ಕೌಟ್ ಆಯ್ತು. ಓಲ್ಡ್ ಇಸ್ ಗೋಲ್ಡ್. ಸಾಕು ಸಾಕು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮತ್ತೆ ಪ್ರೀತಿಯಿಂದ ಐಸ್ ಕ್ರೀಮ್ ತಿನ್ನಿ ಅಂದ್ರೆ ನೀವು ಡಯಟ್ ಬಗ್ಗೆ ಯೋಚನೆ ಮಾಡ್ತೀರಲ್ಲ. ಬೇಡ್ವಾ ಮತ್ತೆ? ಸಿಕ್ಕಾಪಟ್ಟೆ ತಿಂದು ಯದ್ವಾ ತದ್ವಾ ಊದ್ಕೊಂಡ್ರೆ ಗಂಡಸರ ಮನ್ಸು ಸ್ಲಿಮ್ ಫಿಟ್ ಕಡೆ ಸೆಳೆಯುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ. ಓ, ಇನ್ನೇನು ಹೇಳಿಲ್ವಾ ನಿಮ್ ಫ್ರೆಂಡ್ಸ್? ಸದ್ಯಕ್ಕೆ ಇಷ್ಟೇ ಹೇಳಿರೋದು. ಇಷ್ಟೇನಾ ನನ್ ಮೇಲೆ ನಂಬಿಕೆ ಇರೋದು ನಿಮ್ಗೆ? ಅಯ್ಯೋ ಯುವ, ನಾನ್ ತಮಾಷೆ ಮಾಡ್ತಿದ್ದೆ. ಸಾರಿ. ನೋ, ನನಗೆ ಹರ್ಟ್ ಆಗಿದೆ, ಅದಕ್ಕೆ ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಆಯ್ತು ಮಹಾಪ್ರಭು, ಏನ್ ಬೇಕಿದ್ರು ಶಿಕ್ಷೆ ಕೊಡಿ. ಹೋಟೆಲ್ಲು ಐಸ್ ಕ್ರೀಮು ಆಯ್ತು, ಈಗ ನೆಕ್ಸ್ಟ್ ಜ್ಯೂಸ್ ಕಾರ್ನರ್ ಹೋಗೋಣ, ಅದೇ ನಿಮ್ ಶಿಕ್ಷೆ. ಜ್ಯೂಸಾ? ಬೇಡ ಯುವ. ನೀವು ಬೇಡ ಅಂದ್ರೆ ಬಿಡೋರು ಯಾರು ಯುವ? ಪ್ಲೀಸ್. ನೋ 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 ನೋ. ಆಯ್ತು. ಹಾ, ಇದು ನೀವ್ ಕೊಡಿಸ್ತಿರೋ ಪಾರ್ಟಿ ಆಗಿರೋದ್ರಿಂದ ನನಗೆ ಏನ್ ಬೇಕೋ ನಾನು ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಓಕೆ, ಗ್ರಾಂಟೆಡ್. ಹಾಗಿದ್ರೆ ನನಗೊಂದ್ ಸೀರೆ ಕೊಡ್ಸಿ. ಅಷ್ಟೇ ತಾನೇ, ಯಾವ ರೇಂಜ್ ಅಲ್ಲಿ ಬೇಕಾದ್ರೂ ತಗೊಳ್ಳಿ. ಆದ್ರೆ ಬಡ್ಜೆಟ್ ಅಲ್ಲೇ ಒಂದ್ ರೇಂಜ್ ಇರ್ಲಿ.
ಬನ್ನಿ ಹೋಗೋಣ. ಏನಾದರೂ ಮಾತಾಡಿ ಪವನಿ. ಮುಂದೆ ಮುಂದೆ ಅಲ್ಲಿ ರೈಟ್ ತಗೊಳ್ಳಿ ಪವನಿ. ರೂಟ್ ನನಗ್ ಗೊತ್ತಿದೆ. ನಾನ್ ಮುಂದೆ ಅಂದಿದ್ದು ಮುಂದೆ ಏನಾದ್ರೂ ಮಾತಾಡಿ ಅಂತ. ಮಾತಾಡಕ್ ಏನಿದೆ? ಇವತ್ತು ಕೊಟ್ಟಿರೋ ಪ್ರಾಜೆಕ್ಟ್ ಬಗ್ಗೆನೆ ಮಾತಾಡಿ. ಅದಿವತ್ತಾನೆ ಕೊಟ್ಟಿದ್ದು, ನಾನಿನ್ನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಏನ್ ಮಾತಾಡ್ಲಿ? ಅಟ್ ಲೀಸ್ಟ್ ಆ ಪ್ರಾಜೆಕ್ಟ್ ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನಾದ್ರೂ ಹೇಳಿ. ಇದು ನನ್ ತಲೆ ಎಲೆಕೋಸಲ್ಲ, ಬಿಡಿಸ್ತಿದ್ದಾಗೆ ಒಂದ್ರಿಂದೊಂದು ಐಡಿಯಾ ಬರಕ್ಕೆ ನಂಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು. ಎಲ್ಲದಕ್ಕೂ ಸಿಡ್ಕೋದೊಂದೇ ಗೊತ್ತಿದೆ ಅನ್ಸುತ್ತೆ. ಇವ್ರನ್ನ ಹೇಗಪ್ಪ ಮಾತಾಡ್ಸ್ಲಿ? ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ? ಬಳಿ ಸೇರದೆ ಮಾತಾಡದೆ ಹೀಗೆ ನೋಡುವೆ, ನನ್ನಲ್ಲೇಕೆ ಕೋಪವು? ನೀನೆ ನನ್ನ ಜೀವವು. ಸ್ಟಾಪ್ ಇಟ್. ಸಾರಿ ತೋರಿಸಿ. ಹಾಂ ಅದು ತೋರಿಸಿ. ಯುವ ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನೇ ತಗೊಳ್ಳೋಣವಾ? ಪ್ರಾರ್ಥನಾ, ಏನಾಗಿದೆ ನಿಮಗೆ? ಆವಾಗಿಂದ ನೋಡ್ತಾ ಇದ್ದೀನಿ. ಎಲ್ಲ ವಯಸ್ಸಾದ್ರೂ ಉಟ್ಕೊಳ್ತಾರಲ್ಲ, ಆ ಥರ ಸೀರೆ ನೋಡ್ತಿದ್ದೀರಲ್ಲ, ಇದೆಲ್ಲ ನಮ್ಮ ಅಮ್ಮನ ಸೂಟ್ ಆಗುತ್ತೆ, ನಿಮ್ಗಲ್ಲ. ಹ್ಮ್, ನಾನ್ ಕೂಡ ನೋಡ್ತಿರೋದು ನಿಮ್ಮ ಅಮ್ಮಂಗೆ. ಏನು ಅಮ್ಮನ್ಗ? ಹ್ಮ್. ಪ್ರಾರ್ಥನಾ ಏನ್ ಹೇಳ್ತಿದ್ದೀರಾ? ಹೌದು ಯುವ, ನಿಮ್ ಮೊದಲನೇ ಸಂಬಳದಲ್ಲಿ ನಿಮ್ ತಾಯಿಗ್ ಒಂದ್ ಒಳ್ಳೆ ಸೀರೆ ಕೊಡಿಸಿದ್ರೆ ಅವ್ರಿಗೆಷ್ಟು ಖುಷಿ ಆಗತ್ತೆ. ಪ್ರಾರ್ಥನಾ, ಇದನ್ನ ತಗೊಂಡ್ ಹೋಗಿ ಕೊಟ್ರೆ ಅವ್ರು ಸಂತೋಷ ಪಡೋದಿರ್ಲಿ, ನಮ್ ಸಂತೋಷನ ಹಾಳು ಮಾಡ್ತಾರೆ. ಯುವ, ಕೊಡೋಕ್ಕಿಂತ ಮುಂಚೆ ಯಾಕೆ ಹಾಗೆ ಅನ್ಕೋತೀರಾ? ಇದನ್ನ ನೋಡಿ ಅವ್ರ ಮನಸ್ಸು ಬದಲಾದ್ರೂ ಆಗ್ಬೋದಲ್ವಾ? ಬದಲಾಗೋದಾ? ಸೂರ್ಯ ಚಂದ್ರ ಆಗ್ಬೇಕಾದ್ರೂ ಬದಲಾಗಬಹುದು, ಆದ್ರೆ ಅಮ್ಮನ ಮನಸ್ಸು ಬದಲಾಗೋಕ್ ಸಾಧ್ಯನೇ ಇಲ್ಲ. ಯುವ, ಪ್ರಯತ್ನ ಪಡದೆ ಯಾವುದೂ ಆಗಲ್ಲ. ನನಗ್ ನಂಬಿಕೆ ಇದೆ, ಅತ್ತೆ ಖಂಡಿತ ಖುಷಿ ಪಡ್ತಾರೆ. ಅವರು ಕೋಪ ಇರೋದು ನನ್ ಮೇಲೆ, ನಿಮ್ಮೇಲಲ್ಲ. ಇದೆಲ್ಲ ವರ್ಕ್ ಆಗಲ್ಲ ಪ್ರಾರ್ಥನಾ. ಮೊದಲನೇ ಸಂಬಳ ಜೀವನದಲ್ಲಿ ಒಂದ್ಸಲ ಮಾತ್ರ ಬರೋದು, ಆ ಮೊದಲು ಕೊನೆವರೆಗೂ ಸವಿ ನೆನಪಾಗಿ ಉಳಿಬೇಕು ಅಂದ್ರೆ ಕೊನೆನೇ ಇಲ್ದಷ್ಟು ಪ್ರೀತಿ ತೋರಿಸೋ ಆ ತಾಯಿಗೆ ಒಂದು ಉಡುಗೊರೆ ಕೊಡಬೇಕು. ಅದು ಎಲ್ಲ ತಾಯಂದ್ರ ಕನಸು ಕೂಡ ಹೌದು.
ಎಷ್ಟು ಒಳ್ಳೆ ಮನಸ್ಸು ನಿಮ್ದು. ಅವ್ರು ನಿಮ್ಮ ಮೇಲೆ ಕೋಪ ತೋರಿಸಿದ್ರು, ನೀವು ಅವ್ರ ಮೇಲೆ ಪ್ರೀತಿನೇ ತೋರಿಸ್ತಿದ್ದೀರಾ, ಯಾಕೆ ಹೀಗೆ? ಈ ಮೂಲಕನಾದ್ರೂ ತಾಯಿ ಮಗ ಒಂದಾಗಬೇಕು ಅನ್ನೋ ಆಸೆ ಯುವ. ನನಗ್ಯಾಕೋ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಅನಿಸ್ತಿಲ್ಲ, ಆದರೆ ನಿಮ್ಮ ಸಮಾಧಾನಕ್ಕೋಸ್ಕರ ಒಪ್ಕೋತಿದ್ದೀನಿ. ಸೆಲೆಕ್ಟ್ ಮಾಡಿ, ಸೂರ್ಯನ ಕೈಲಿ ಕೊಟ್ಟು ಕಳ್ಸೋಣ. ಸರ್, ಇದನ್ನ ಪ್ಯಾಕ್ ಮಾಡಿ. ಬಾರೋ ಗುಂಡ. ಏನಣ್ಣ, ಏನೋ ಅರ್ಜೆಂಟ್ ಕೆಲ್ಸ ಆಗ್ಬೇಕು, ಬೇಗ ಬಾ ಅಂದೆ. ಈ ದೊಡ್ಡ ಮನುಷ್ಯನಿಂದ ಒಂದು ಪುಟ್ಟ ಕೆಲ್ಸ ಆಗ್ಬೇಕಾಗಿತ್ತು, ಅದಕ್ಕೆ ಬಾ ಅಂದೆ. ಏನ್ ಹೇಳಿ ಮಾಡೋಣ. ಏ ತರ್ಲೆ, ಹೇಗಿದ್ಯೋ? ನಾನ್ ಸೂಪರ್ ಆಗಿದ್ದೀನಿ. ಅದಕ್ಕೆ ಅತ್ತೆ ಹೇಗಿದ್ದಾರೆ? ಅವ್ರ ಹಾಗೆ ಇದ್ದಾರೆ. ಅದಕ್ಕೆ ನಿಮ್ಮೇಲೊಂಚೂರು ಕೋಪ ಕಡಿಮೆ ಆಗಿಲ್ಲ. ಇದನ್ನ ಅತ್ತೆ ಕೊಡು. ಏನಿದು ಅದಕ್ಕೆ? ಸೀರೆ. ನಿಮ್ ಮಗ ಮೊದಲನೇ ಸಂಬಳದಲ್ಲಿ ಇದನ್ನ ಕೊಡಿಸಿದ್ದು ಅಂತ ಹೇಳು. ಓಯ್, ಯಾಕೋ ನಿನಗೇನು ಕೊಡಿಸಿಲ್ಲ ಅಂತ ಬೇಜಾರಾಗ್ತಿದ್ಯಾ? ನನಗ್ ಹೊಸ ಜೀವನನೇ ಕೊಡಿಸಿದ್ಯಾ, ಇನ್ನೇನ್ ಬೇಕಣ್ಣ? ಓಯ್ ತೊಡ್ತಿ ನೋಡು, ದೊಡ್ಡ ದೊಡ್ಡ ಮಾತಾಡ್ತಾನೆ. ಅದಕ್ಕೆ ಅಣ್ಣ, ನಾನ್ ನಿಮ್ಮಿಬ್ರು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ನಾವೆಲ್ಲರೂ ಒಟ್ಟಿಗೆ ಇರೋ ದಿನ ಬೇಗ ಬರ್ಬೇಕು ಅಂತ ಆಸೆ. ನನಗೂ ಅದೇ ಆಸೆ ಸೂರ್ಯ. ಆದಷ್ಟು ಬೇಗ ನಾವೆಲ್ಲರೂ ಒಂದಾಗ್ತೀವಿ, ನನಗ್ ನಂಬಿಕೆ ಇದೆ. ಸರಿ, ಅದಕ್ಕೆ ಲೇಟ್ ಆಗ್ತಿದೆ, ಆಮೇಲೆ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ, ನಾನು ಹೊರಡ್ತೀನಿ. ಸರಿ ಪುಟ್ಟ, ತಗೋ ನಿನಗೆ ಇಷ್ಟವಾಗಿರೋ ಚಾಕ್ಲೇಟ್. ಥ್ಯಾಂಕ್ ಯು ಅಣ್ಣ. ಬಾ, ನಿನ್ನ ಬಿಟ್ಬಿಟ್ಟು ಬರ್ತೀನಿ. ಕಾಲ್ ಮಾಡಿ ನಂಗೆ ಹಿಂಸೆ ಕೊಡ್ತಿದ್ದೀರಾ ನೋಡಿ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ನೀವು ಹೀಗೆ ಮಾಡ್ತಾ ಇದ್ರೆ ನಾನು ನಿಮ್ಮ ನಂಬರ್ ಬ್ಲಾಕ್ ಮಾಡ್ಬಿಡ್ತೀನಿ ಅಷ್ಟೇ. ಪಾವ್ನಿ, ಕೂಲ್ ಕೂಲ್. ಹನುಮ ನಿಮಗೆ ಗಾಡಿ ಕೊಡೋದಕ್ಕೆ ಮನೆ ಹತ್ರ ಬಂದಿದ್ರೆ ರಿಟರ್ನ್ ಕಾಲ್ ಮಾಡೋದಕ್ಕೆ ಹೇಳಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನೀವೇ ಅವನಿಗೆ ಕಾಲ್ ಮಾಡಬಹುದು ತಾನೇ? ಪಾವ್ನಿ, ಅವನ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಅದೆಲ್ಲ ಸರಿ, ಹೇಳ್ತೀನಿ ಬಿಡಿ. ಅಂದ್ಹಾಗೆ ಪಾವ್ನಿ, ನಿಮ್ದು ಊಟ ಆಯ್ತಾ? ಇದು ಹನುಮಂತಂಗ್ ಹೇಳ್ಬೇಕಾ? ಪಾವ್ನಿ, ಅದನ್ನ ನಿಮ್ ಹತ್ರ ಕೇಳಿದ್ದು. ನೋಡಿ, ನೀವೆಂಥ ಡ್ರಾಮಾ ಮಾಸ್ಟರ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಒಂಥರ ಬ್ರಿಟಿಷರ್ಸ್ ಇದ್ದಾಗೆ, ಅವರು ವ್ಯಾಪಾರ ಮಾಡ್ತೀವಿ ಅಂತ ಬಂದು ದೇಶನ ಲೂಟಿ ಮಾಡ್ಕೊಂಡು ಹೋದ್ರು. ನೀವು ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳ್ಕೊಂಡು ನನ್ ಮನ್ಸು. ನೀವು ಒಂಥರ ಬ್ರಿಟಿಷರ್ಸ್ ಇದ್ದಾಗೆ, ಅವರು ವ್ಯಾಪಾರ ಮಾಡ್ತೀವಿ ಅಂತ ಬಂದು ದೇಶನ ಲೂಟಿ ಮಾಡ್ಕೊಂಡು ಹೋದ್ರು. ನೀವು ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳ್ಕೊಂಡು ನನ್ ಮನ್ಸು. ಅದೇನೋ ಹೇಳ್ತಾ ಇದ್ರಿ, ಕಂಟಿನ್ಯೂ. ನನ್ ಮನ್ಸ್ ಕೆಡ್ಸಕ್ ಬರ್ಬೇಡಿ ಅಂತ ಹೇಳಕ್ ಬಂದೆ ಅಷ್ಟೇ. ಹನುಮಂತು ಆಗ್ಲೇ ಬಂದು ಗಾಡಿ ಕೊಟ್ಟು ಹೋಗಾಯ್ತು. ನೀವು ಮತ್ತೆ ಮತ್ತೆ ನೆಪ ಮಾಡ್ಕೊಂಡು ನಂಗೆ ಕಾಲ್ ಮಾಡ್ಬೇಡಿ. ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಐ ಆಮ್ ಸಾರಿ,
ನಾನು ಆಗ್ಲಿಂದ ಅದನ್ನೇ ಹೇಳ್ತಿರೋದು. ಸುಮ್ನೆ ಡಿಸ್ಟರ್ಬ್ ಮಾಡಬೇಡಿ. ಸರಿ, ನಾನು ನಿಮಗೆ ತೊಂದರೆ ಕೊಡಲ್ಲ. ಸಂತೋಷ. ಗುಡ್ ನೈಟ್ ಪಾವ್ನಿ, ಟೇಕ್ ಕೇರ್. ಥ್ಯಾಂಕ್ಸ್ ಅಲಾಟ್. ರಾಮ ಸೀತರು ಹನುಮಂತನ ಇಸಿ ಇಟ್ಕೊಂಡು ಒಂದಾಗ್ಬೋದು ಅಂತ ಅನ್ಕೊಂಡಿದ್ರಿ, ಈಗ ಅದೇ ಪೇಲಾಗೋಯ್ತು. ಮುಂದೇನ್ ಮಾಡಿರಿ ಅಂತ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಹನುಮ. ಪಾವ್ನಿ ಮುಂಚೆ ತರ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಅವಳ ಹೇಗಾದ್ರೂ ಕನ್ವಿನ್ಸ್ ಮಾಡ್ತಾ ಇದ್ದೆ, ಆದ್ರೆ ಫೋನ್ ಮಾಡಿದ್ರೆ ಸಿಡಿದು ಬೀಳ್ತಾಳೆ. ನಾನು ಏನ್ ಮಾಡ್ಲಿ ಹೇಳು? ಆದ್ರೂ ನಾನ್ ಸುಮ್ನೆ ಕುರೋನಲ್ಲ. ನನ್ನ ಒಂದು ಕಲ್ಲಿಗಾದ್ರೂ ಹಣ್ಣು ಬೀಳ್ಬೇಕಲ್ವಾ? ವಾಟ್ಸ್ ಏ ಮಿಸ್ಟರ್ ಹನುಮ? ಡೋಂಟ್ ನೋ ಸರ್. ನನ್ ಮಗ ಎಷ್ಟ್ ಚೆನ್ನಾಗಿರೋ ಸೀರೆ ಕಲ್ಸಿದಾನೆ. ಈ ಕಲರು, ಡಿಸೈನು, ಈ ಬಾರ್ಡ್ರು ನನಗೆ ಇಷ್ಟ ಆಗೋ ತರನೇ ಕಲ್ಸಿದಾನೆ ನನ್ ಮಗ. ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾ, ಅಮ್ಮನ್ಗೆ ಏನ್ ಇಷ್ಟ ಏನ್ ಬೇಕು ಎಲ್ಲ ತಿಳ್ಕೊಂಡಿದ್ದಾನೆ. ಅವಳೆ ಅವಳೋ ಬಂದ್ಬಿಟ್ಟು ಕತ್ರಿ ಹಾಕ್ಬಿಟ್ರೆ ತಾಯಿ ಮಗನ ಸಂಬಂಧ ಕತ್ತರಿಸೋಗ್ಬಿಡುತ್ತೆ ಅನ್ಕೊಂಡಿದ್ದಾಳೆ. ಆದ್ರೆ ನನ್ ಮಗನ್ ಮನಸ್ಸಲ್ಲಿ ನಾನಿದ್ದೀನಿ. ಒಟ್ನಲ್ಲಿ ಇನ್ ಸ್ವಲ್ಪ ದಿನ ಅಷ್ಟೇ ನನ್ ಮಗನಿಗೆ ಈ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅವಳಿಗೆ ಈ ತಾಯಿ ಮಗನ ಬೇರೆ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಲೇ ಬುದ್ಧು, ಬಣ್ಣದ ಸೀರೆ ನೋಡ್ಕೊಂಡು ಬಣ್ಣ ಬಣ್ಣದ ಹಗಲು ಕನಸ್ಕೊಂಡ್ಬೇಡ. ಈ ಸೀರೆ ಸೆಲೆಕ್ಟ್ ಮಾಡಿದ್ದು ನಿನ್ ಮಗ ಅಲ್ಲ. ಮತ್ತೆ ಅದಕ್ಕೆ ಮತ್ತೆ ಅದಕ್ಕೆ ಅಮ್ಮ, ನೀವು ಅದಕ್ಕೆ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ಅದಕ್ಕೆ ಮಾತ್ರ ನೀವು ಮತ್ತೆ ಅಣ್ಣ ಒಂದಾಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ಹೌದು ಕಣೆ ಮೀನು, ನೀನು ಅನ್ಕೊಂಡಿರೋ ಹಾಗೆ ಕೆಟ್ಟ ಹುಡುಗಿ ಎಲ್ಲ ನಮ್ಮ ಸೊಸೆ ಮುದ್ದು. ಚಿನ್ನ, ಅಪ್ಪಟ ಚಿನ್ನ, 24 ಕ್ಯಾರೆಟ್ ಗೋಲ್ಡ್. ಏನೇನೋ ಆಗೋಯ್ತು, ಏನೇನೋ ಆಗ್ತಾ ಇದೆ, ಮುಂದೆ ಏನೇನೋ ಆಗೋಗುತ್ತೆ ಅಂತ ಬೊಂಬಡ ಬಜಾಯಿಸ್ತಾ ಇದೆಯಲ್ಲ. ಇದೆಲ್ಲ ಆಗಿರೋದು, ಮುಂದೆ ಆಗೋದು ನಿನ್ನ ಕೆಟ್ಟ ಹಠದಿಂದ. ಅಮ್ಮ, ಅಣ್ಣ ಅದಕ್ಕೆ ಇಬ್ರಿಗೂ ನಮ್ ಜೊತೆ ಇರ್ಬೇಕು ಅಂತ ತುಂಬಾ ಆಸೆ ಇದೆ ಅಮ್ಮ. ಬರೀ ಅವ್ರಿಗೆ ಮಾತ್ರ ಅಲ್ಲ ಕಣೆ, ನಾವೆಲ್ಲ ಒಟ್ಟಾಗಿ ಸುಖವಾಗಿರ್ಬೇಕು ಅನ್ನೋ ಆಸೆ ನನಗೂ ಇದೆ. ಪ್ಲೀಸ್ ಒಪ್ಕೊಳ್ಳಿ ಅಮ್ಮ. ಆಗಿದ್ದೆಲ್ಲ ಆಗೋಯ್ತು, ಎಲ್ಲ ಮರೆತು ಒಪ್ಕೊಳ್ಳೆ ಮೀನು, ಎಲ್ಲ ಒಟ್ಟಿಗೆ ಸುಖವಾಗಿರೋಣ. ನನಗೆ ಯಾಕೋ ನಾವು ತಂದಿರೋ ಸೀರೆನ ಅಮ್ಮ ನೋಡಿ ರಾತಂತ ಮಾಡ್ತಾರೆ ಅನ್ನಿಸ್ತಿದೆ. ಹಾಗೇನಿಲ್ಲ ಪ್ರಾರ್ಥನಾ, ಅಮ್ಮನಿಗೆಷ್ಟೇ ಕೋಪ ಇದ್ರು ನೀವು ಕಳಿಸಿರೋ ಸೀರೆ ನೋಡ್ತಿದ್ದಂಗೆ ನನ್ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅಂದ್ರು ನಿಮ್ಮೇಲೆ ಪ್ರೀತಿ ಹುಟ್ಟಿ ಹುಟ್ಟುತ್ತೆ.
ಆ ಹುಟ್ಟೋ ಪ್ರೀತಿನ ನಾವು ಸಾಯೋವರೆಗೂ ಬಿಡಬಾರ್ದು. ಆದಷ್ಟು ಹತ್ರ ಹೋಗಿ ನಾವು ಅದನ್ನು ಉಳಿಸ್ಕೋಬೇಕು, ಕಳಿಸ್ಕೋಬೇಕು. ಯುವ, ನನಗೆ ಅಪ್ಪನ ಪ್ರೀತಿನೂ ಸಿಗುತ್ತೆ ಅಲ್ವಾ? ಖಂಡಿತ. ನೋಡಿ, ಅಮ್ಮನೇ ಕಾಲ್ ಮಾಡ್ತಿದ್ದಾರೆ. ಹಲೋ ಅಮ್ಮು. ಹೌದು ಕಣಪ್ಪ, ನಾನೇ ನಿನ್ನ ಅಮ್ಮು. ಅಲ್ಲಿ ನಿನ್ನ ಹೆಂಡತಿ ಇದ್ದಾಳಾ? ಹಾ ಅಮ್ಮು, ಇದ್ದಾರೆ. ಒಂದ್ ನಿಮಿಷ ಕೊಡ್ತೀನಿ ರೀ. ಬೇಡ. ನೋಡು, ಅವಳು ಒಳ್ಳೆಯವಳಾಗಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದಾಳೆ. ಒಟ್ಟಿನಲ್ಲಿ ಅವಳು ಒಳ್ಳೆಯವಳು, ನಿನ್ನ ತಾಯಿ ಮಾತ್ರ ಕೆಟ್ಟವಳಲ್ವಾ? ಅಮ್ಮು, ಯಾಕೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನಪ್ಪ, ನಿನಗೆ ನಿನ್ನ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನೀನೇ ಸೀರೆ ಸೆಲೆಕ್ಟ್ ಮಾಡಿ ತಂದು ಕೊಡ್ತಿದ್ದೆ. ಅವಳು ಕೈಯಲ್ಲಿ ಮಾಡಿಸ್ತಿರ್ಲಿಲ್ಲ.